ಬಸವ ಟಿವಿಯ ಎಲ್ಲಾ ವೀಕ್ಷಕರಿಗೂ ಶ್ರೀಮತಿ ಎಸ್ ಶೋಭಾರಾವ್ ಮಾಡುವ ನಮಸ್ಕಾರಗಳು. ದೇ ಆರ್ ರಿಲೇಟಿಂಗ್ ಕರೋನಾ ಟು ಹಾರ್ಟ್ ಅಟ್ಯಾಕ್. ನಾರ್ಮಲಿ ಕರೋನಾ ಟೆಸ್ಟ್ ಮಾಡಿದ ತಕ್ಷಣ ನಮಗೆ ಗೊತ್ತಿರೋದು ಟೂ ಆರ್ಗನ್ಸ್ ಎಫೆಕ್ಟ್ ಆಗುತ್ತೆ ಅಂತ, ಒನ್ ಇಸ್ ಹಾರ್ಟ್ ಒನ್ ಇಸ್ ಲಂಗ್ಸ್. ಇವಾಗ ಹಾರ್ಟ್ ಬಗ್ಗೆ ದ ರಿಪೋರ್ಟ್ ದಟ್ ವಿ ಗೆಟ್ ವೆನ್ ಅ ಪರ್ಸನ್ ಕೊಲ್ಯಾಪ್ಸಸ್ ಆಫ್ಟರ್ ಹಿ ಗೆಟ್ಸ್ ಕರೋನಾ ಇಸ್ ದಟ್ ಹಿ ವುಡ್ ಹ್ಯಾವ್ ಹ್ಯಾಡ್ ಅ ಕಾರ್ಡಿಯಾಕ್ ಅರೆಸ್ಟ್. ಈಗ ನಮ್ಮ ಪ್ರಶ್ನೆ ಏನು ಅಂದರೆ, ಹಾರ್ಟ್ ಎಫೆಕ್ಟ್ ಆಗತ್ತಾ ಕರೋನಾನಲ್ಲಿ, ಅಥವಾ ನೀವು ಕೊಡೋ ಅಂತ ಒಂದು ಮೆಡಿಸನ್ನು ಕರೋನಾಗೆ ವಿಲ್ ಇಟ್ ಟಚ್ ದ ಹಾರ್ಟ್? ಇವಾಗ ಹಾರ್ಟ್ ಪರ್ಫೆಕ್ಟ್ ಆಗಿರೋರು ಬೆಳಗ್ಗೆ ಹೇಳಿರ್ತಾರೆ ಈಸ್ ಆಲ್ ರೈಟ್, ಈಸ್ ಆಲ್ ಇಸ್ ವೈಟಲ್ಸ್ ಆರ್ ಪರ್ಫೆಕ್ಟ್, ಬಟ್ ದ ರಿಪೋರ್ಟ್ ಇನ್ ದ ನೈಟ್ 9 o'clock ವಿ ಸೇ ವಿ ಆರ್ ರಿವೈವಿಂಗ್ ಇಸ್ ಹಾರ್ಟ್. ಸೊ ಐ ಆಮ್ ಟ್ರಾಯಿಂಗ್ ಟು ರಿಲೇಟ್ ದ ಕರೋನಾ ಅಂಡ್ ದ ಹಾರ್ಟ್. ಕ್ಯಾನ್ ಯು ಟೆಲ್ ಅಸ್ ಸಮಥಿಂಗ್ ಅಬೌಟ್ ದಿಸ್? ಈ ಕೊರೋನಾ ವೈರಾಣು ಏನಿದೆ, ಕೋವಿಡ್ ಸಾರ್ಸ್ ಟು ಕೋವಿಡ್ ವೈರಸ್ ಏನಿದೆ, ಇದು ಎ ಸಿ ರಿಸೆಪ್ಟಾರ್ಸ್ಗೆ ಹೋಗಿ ಇದು ಅಟ್ಯಾಚ್ ಆಗಿ ನಮ್ಮ ದೇಹದ ಜೀವಕೋಶಗಳಲ್ಲಿ ಹೋಗುತ್ತೆ. ಎ ಸಿ ರಿಸೆಪ್ಟಾರ್ಸ್ ಎಲ್ಲಿ ಹೆಚ್ಚಿರುತ್ತೆ ಅಂತಂದರೆ ಲಂಗ್ಸಲ್ಲಿ ಹೆಚ್ಚಿರುತ್ತೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ನಮ್ಮ ಅನ್ನನಾಳದಲ್ಲಿ ಇರುತ್ತೆ, ಹಾಗೂ ಹಾರ್ಟ್ನಲ್ಲೂ ಕೂಡ ಇರುತ್ತೆ, ಹಾಗಾಗಿ ಕಿಡ್ನಿಲಿ ಕೂಡ ಇರುತ್ತೆ. ವೈರಾಣು ಇದು ಹೋಗಿ ಇಂಥ ಆರ್ಗನ್ಗಳಲ್ಲೇ ಹೋಗಿ ಅದು ಅದು ಮನೆ ಮಾಡಿಕೊಳ್ಳುತ್ತೆ, ಮನೆ ಮಾಡ್ಕೊಂಡು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಾರ್ಟ್ಗೂ ಕೊರೋನಾ ತಗಲ್ಬೋದು, ಲಂಗ್ಸ್ಗೂ ತಗಲ್ಬೋದು, ಕಿಡ್ನಿಗೂ ತಗಲ್ಬೋದು, ಬ್ರೈನ್ಗೂ ತಗಲ್ಬೋದು. ಈ ವೈರಾಣು ನಮ್ಮ ದೇಹವನ್ನು ಹೊಕ್ಕಾಗ ಅದು ಬದುಕಬೇಕಲ್ಲ ವೈರಾಣು. ಹೌದು, ಇದು ಹೋಗಿ ಎಲ್ಲೆಲ್ಲಿ ಅದಕ್ಕೆ ಮನೆ ಮಾಡ್ಕೊಳ್ಳುತ್ತೆ ಅಂದ್ರೆ ಹಾರ್ಟಲ್ಲಿ ಮನೆ ಮಾಡ್ಕೊಳ್ಳುತ್ತೆ, ಶ್ವಾಸಕೋಶದಲ್ಲಿ ಮನೆ ಮಾಡ್ಕೊಳ್ಳುತ್ತೆ, ಕಿಡ್ನಿಲ್ ಮಾಡ್ಕೊಳ್ಳುತ್ತೆ, ಬ್ರೈನ್ ಅಲ್ಲಿ ಮಾಡ್ಕೊಳ್ಳುತ್ತೆ. ಸೊ ಎಲ್ಲಾ ಅಂಗಗಳನ್ನು ಅದು ಹೋಗಿ ಪ್ರಯೋರಿಟೈಸಿಂಗ್ ಇಲ್ಲ ಇಲ್ಲಿ, ಇಟ್ ಕ್ಯಾನ್ ಅಟ್ಯಾಕ್ ಎನಿ ಆರ್ಗನ್. ಅಲ್ಲ, ಎಸ್ ರಿಸೆಪ್ಟಾರ್ಸ್ ಇರುತ್ತೆ ಅಲ್ಲಿ ಮಾತ್ರ ಅದಿರುತ್ತೆ ಅಂತ ಹೇಳ್ತಾರೆ ನಾನು. ಸೊ ಎಸ್ ರಿಸೆಪ್ಟಾರ್ಸ್ ಇರುವಂತದ್ದು ಈ. ಸೊ ಹಾಗಾಗಿ ಹಾರ್ಟ್ಗೂ ಕೂಡ ಕೊರೋನಾ ತಗುಲಿದಾಗ ಕೆಲವರಲ್ಲಿ ಅದು ಮುಂದೆ ಅದು ಹಾರ್ಟ್ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ. ಸೊ ಅವರಿಗೆ ಹಾರ್ಟ್ ಅಟ್ಯಾಕ್ ಬರೋ ಸಂಭವ ಮುಂದಕ್ಕೆ ಇರೋ ಚಾನ್ಸಸ್ ಇರ್ತದೆ ಹಾರ್ಟ್ ತೊಂದರೆ ಆದರೆ. ಬಟ್ ಏನೂ ತೊಂದರೆ ಆಗದೆ ರಿಕವರ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೀವು, ಅವ್ರು ನಾವು ಕೊಡುವಂತ ಔಷಧಿಗಳಿಂದ ಅದಂತೂ ಇಲ್ಲ ಇಲ್ಲ, ಯಾವ ಮೆಡಿಸಿನ್ಸ್ ಡೈರೆಕ್ಟ್ ಆಗಿ ಹಾರ್ಟ್ಗೆ ಹಾರ್ಟ್ ಅಟ್ಯಾಕ್ ಮಾಡೋದಾಗ್ಲಿ ಅಥವಾ ಹಾರ್ಟ್ಗೆ ತೊಂದರೆ ಮಾಡುವಂತದ್ದಾಗ್ಲಿ ಇಲ್ಲ ಇಲ್ಲ. ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಯಾಕಂದ್ರೆ ನಾವು ಯೂಸ್ ಮಾಡುವಂತ ಮೆಡಿಸಿನ್ಸ್ ಸ್ಟೀರಾಯ್ಡ್ಸ್ ಆಗಲಿ, ರೆಮ್ಡಿಸಿವಿರ್ ಆಗಲಿ, ಅಥವಾ ಐವರ್ಮೆಕ್ಟಿನ್ ಅಂತ ಆಗಲಿ, ಅಥವಾ ಈ ಟೋಸಿಲುಜುಮಾಬ್ ಅಂತ ಹೇಳ್ತೀವಿ, ಇವು ಯಾವುದು ಕೂಡ ಡೈರೆಕ್ಟ್ ಆಗಿ ಹಾರ್ಟ್ ಮೇಲೆ ದುಷ್ಪರಿಣಾಮ ಅದರಲ್ಲೂ ಮಾರಣಾಂತಿಕವಾದಂತಹ ತೊಂದರೆ ಮಾಡುವಂಥದ್ದು ಯಾವುದೂ ಇಲ್ಲ. ಲಂಗ್ಸ್ಗೂ ಅಷ್ಟೇ, ಏನೋ ಹೇಳಿದಂಗೆ ಎ ಸಿ ರಿಸೆಪ್ಟಾರ್ಸ್ ಲಂಗ್ಸಲ್ಲಿ ಹೆಚ್ಚಿರೋದ್ರಿಂದ ಹಾರ್ಟ್ಗಿಂತ ಹೆಚ್ಚು ಲಂಗ್ಸ್ಗೇನೆ ಫಸ್ಟು ಬರೋದು. ಅದಕ್ಕೋಸ್ಕರ ನಮಗೆ ಕೊರೋನಾ ಕಾಯಿಲೆ ನಾವು ಡಯಾಗ್ನೋಸ್ ಮಾಡಬೇಕಾದ್ರೆ ಎಕ್ಸ್ರೇ ತೆಗಿತೀವಿ, ಎಕ್ಸ್ರೇ ಗೊತ್ತಾಗುತ್ತೆ ನಮಗೆ ಅವ್ರಿಗೆ ಎಷ್ಟು ತೀವ್ರತೆಯಿಂದ ಕೊರೋನಾ ಕಾಯಿಲೆ ಅವರಿಗೆ ಅಂಟಿದೆ. ಇದೇನು ಡಾಕ್ಟರ್, ದೇ ಸೇ 20-25, ವಾಟ್ ಆರ್ ದೀಸ್ ನಂಬರ್ಸ್ ದಟ್ ಆರ್ ರಿಲೇಟೆಡ್ ಟು ದ ಸಿಟಿ ಸ್ಕ್ಯಾನ್? ನಮ್ಮ ದೇಹದಲ್ಲಿ ಎರಡು ಬಲಗಡೆ ಮತ್ತೆ ಎರಡಗಡೆ ಲಂಗ್ಸ್ ಶ್ವಾಸಕೋಶ ಇದೆ. ಬಲಗಡೆ ಶ್ವಾಸಕೋಶವನ್ನ ಮೂರು ಭಾಗವಾಗಿ ಮಾಡಿದ್ದಾರೆ, 3 parts ಇರುತ್ತೆ, 3 lobes ಅಂತೀವಿ, ಎರಡಗಡೆಯಲ್ಲಿ 2 lobes ಅಂತೀವಿ. ಒಂದೊಂದು ಲೋಬ್ ಎಫೆಕ್ಟ್ ಆದರೆ ಅದಕ್ಕೆ 5 marks ಕೊಡ್ತಾರೆ. 5 marks ಅಲ್ಲಿ ಅದು 3 marks ಆಗಿದೆಯಾ ಅಥವಾ 5 ಮಾರ್ಕ್ಸ್ ಅಂದರೆ ಫುಲ್ ಇನ್ವಾಲ್ವ್ ಆಗಿದೆಯಾ ಅನ್ನೋ ಒಂದು ಅಂದಾಜು ಲೆಕ್ಕ ಹಾಕಿದಾಗ 5 lobes ಆಗಿದೆ ಅಂತ 25 marks, 5 ಇಲ್ಲ 25. ಅದರಲ್ಲಿ ಒಂದನೇ ಲೋಬ್ಗೆ 2 ಆಗಿರ್ಬೋದು, ಮಧ್ಯದ ಲೋಬ್ಗೆ 3 ಆಗಿರ್ಬೋದು, ಕೆಳಗಿನ ಲೋಬ್ಗೆ 1 ಆಗಿರ್ಬೋದು. 2-3 ಸೇರಿಸಿದಾಗ 3-2 ಅದು 6 ಆಗುತ್ತೆ, ಎರಡುಗಡೆ ಸೇರಿಸಿ 8 ಆಗುತ್ತೆ. ಸೊ ಅದು ಸ್ಕೋರು, ಆ ಸ್ಕೋರು. ಸೊ 25ರಲ್ಲಿ ಅದು ಎಷ್ಟು ಇನ್ವಾಲ್ವ್ ಆಗಿದೆ ಅನ್ನೋದು ಒಂದು ಅಂದಾಜು ಕೊಡ್ತಾರೆ. 10ಕ್ಕಿಂತ ಕೆಳಗಡೆ ಆದರೆ ಭಾಳ ಮೈಲ್ಡ್ ಕಾಯಿಲೆ ಅಂತ, between 10 and 15 ಅದು ಆದರೆ ಮಾಡ್ರೇಟ್ ಕಾಯಿಲೆ, ಮ್ಯಾನೇಜಬಲ್. 10-15 ಅಂದರೆ ಮಾಡ್ರೇಟ್ ಕಾಯಿಲೆ, ಅವ್ರಿಗೆ ರಿವೈವ್ ಮಾಡಿ ಬುಕ್ ಮಾಡ್ಬೋದು. 10-15 ಅಂದರೆ ಸಿವಿಯರ್ ಕಾಯಿಲೆ ಅಂತ. ಹಾಗಾಗಿ ಅದನ್ನು ಒಂದು ಅಂದಾಜು ಅಷ್ಟೇ, ಅದನ್ನು ಅಂದಾಜು ಇಟ್ಕೊಂಡು ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮತ್ತು ಆ ಪೇಷಂಟನ್ನು ಕ್ಯಾಟಗರೈಸ್ ಮಾಡಿ ನಾವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರಯಲ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಓಕೆ ಓಕೆ, ಗೊತ್ತಾಯ್ತು. ಈಗ ನಮ್ಮ ದೇಶದಲ್ಲಿ ಯು ಆರ್ ಹ್ಯಾವಿಂಗ್ ಅ ಡೇಟಾಬೇಸ್, ದ BBMP ಆರ್ ಕಾಲಿಂಗ್ ಎವ್ರಿ ಡೇ ಆ್ಯಂಡ್ ಈವನ್ ದ ಹಾಸ್ಪಿಟಲ್ಸ್ ದೇ ಆರ್ ಮೇಂಟೈನಿಂಗ್. ನೀವು ಈ ಡೇಟಾಬೇಸ್ ಎಲ್ಲ ಕಲೆಕ್ಟ್ ಮಾಡಿ, ಇಷ್ಟು ಜನ ಇವತ್ತು ಎಫೆಕ್ಟ್ ಆಗಿದ್ದಾರೆ, ಸೋ ಮೆನಿ ಹ್ಯಾವ್ ಗಾನ್ ಬ್ಯಾಕ್, ಸೋ ಮೆನಿ ಹ್ಯಾವ್ ಬಿನ್ ಕ್ವಾರಂಟೈನ್, ಸೊ ವಾಟ್ ಆರ್ ಯು ಡೂಯಿಂಗ್ ಅಬೌಟ್ ಆಲ್ ದೋಸ್ ಡೇಟಾ? ಲೈಕ್ ಹೌ ಆರ್ ಯು ರಿಯಾಕ್ಟಿಂಗ್ ಟು ದೀಸ್ ಡೇಟಾಸ್ ದಟ್ ಯು ಹ್ಯಾವ್ ಕಲೆಕ್ಟೆಡ್?
ಸರ್ಕಾರಕ್ಕೆ ಡೇಟಾ ಅನ್ನೋದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ನಮ್ಮಲ್ಲಿ ಈಗ ಈ ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು, ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಾವು ಡೇಟಾ ಕಲೆಕ್ಟ್ ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ಇವೆಲ್ಲವೂ ಬಹಳ ಮುಖ್ಯವಾದದ್ದು. ಒಂದೇನಂತಂದರೆ ಚಿಕಿತ್ಸೆ ಫಲಕಾರಿಯಾಗ್ತಿದೆಯಾ, ಸೋಂಕು ಯಾವ ಮಟ್ಟದಲ್ಲಿ ನಮ್ಮ ಸಮಾಜದಲ್ಲಿದೆ, ಎಷ್ಟು ಜನಕ್ಕೆ ಅಫೆಕ್ಟ್ ಆಗ್ತಿದೆ, ಅದರ ಟ್ರೆಂಡ್ ಏನು, ದಿನನಿತ್ಯ ಜಾಸ್ತಿ ಆಗ್ತಿದೆಯಾ ಕಮ್ಮಿ ಆಗ್ತಿದೆಯಾ, ಇವೆಲ್ಲ ತಿಳ್ಕೊಳ್ಳಿಕ್ಕೆ ನಮಗೆ ಡಾಟಾ ಬೇಕೇ ಬೇಕು. ಹಾಗಾಗಿ ಕರೆಕ್ಟ್ ಡಾಟಾ ಕಲೆಕ್ಷನ್ನು ಎಲ್ಲ ಸೆಂಟ್ರ್ಗಳಿಂದನೂ ಈಗ ಒಂದು ಸೆಂಟ್ರಲ್ ಜಾಗಕ್ಕೆ ಅದನ್ನು ಶೇಖರಿಸ್ತಾರೆ. ಡಾಟಾನ ಶೇಖರಣೆ ಮಾಡಿ ಅದು ಅನಲೈಸ್ ಮಾಡಿದಾಗ ನಮ್ಗೆ ಮುಂದಿನ ಪಾಲಿಸಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕಂಟೈನ್ಮೆಂಟ್ ಝೋನ್ ಮಾಡಬೇಕಾ, ಅಥವಾ ಇಂಥ ಜಾಗದಲ್ಲಿ ಹೆಚ್ಚು ಒತ್ತು ನಾವು ಕೊಟ್ಟು ಫಲಕಾರಿ ಚಿಕಿತ್ಸೆ ಫಲಕಾರಿಯಾಗಿ ಮಾಡಬೇಕಾ, ನಮಗೆ ಮುಂದೆ ಐ ಸಿ ಯು ಬೆಡ್ಸ್ ಜಾಸ್ತಿ ಬೇಕಾಗ್ಬೋದಾ, ಆಕ್ಸಿಜನ್ ಬೆಡ್ಸ್ ಜಾಸ್ತಿ ಬೇಕಾ, ಇವೆಲ್ಲ ನಮಗೆ ಮಾಹಿತಿ ಸಿಗುತ್ತೆ. ಡಾಟಾ ವೆರಿ ಇಂಪಾರ್ಟೆಂಟ್ ನಮಗೆ ಪ್ರತಿನಿತ್ಯದ. ಆದರೆ ಜನರು ಅದನ್ನ ಕ್ರಿಕೆಟ್ ಸ್ಕೋರ್ ತರ ನೋಡ್ತಿರ್ತಾರೆ, ಜನ ತೀರ್ಕೊಂಡ್ರು ಇದನ್ನೇ ನೋಡ್ತಿರ್ತಾರೆ. ಅದು ಹಾಗೆ ನೋಡಿದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಬಟ್ ನಾವು ಆ ಟ್ರೆಂಡ್ ಅನ್ನು ನೋಡ್ತೀವಿ, ಕಳೆದ 7 ದಿನಗಳಲ್ಲಿ ಏನು ಟ್ರೆಂಡ್ ಆಯಿತು, ಕಳೆದ 1 ತಿಂಗಳಿಂದ ಏನಾಯಿತು, ಕಳೆದ ವರ್ಷ 5 ದಿನಗಳಲ್ಲಿ ಏನು ಟ್ರೆಂಡ್ ಇತ್ತು, ಮುಂದೆ ಏನಾಗ್ಬೋದು. ಡಾಟಾ ಅನಾಲಿಸಿಸ್ ನಮಗೆ ಮುಂದೆ ಆಗೋದನ್ನು ಕೂಡ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಮುಂದೆ ಆಗೋದನ್ನು ಕೂಡ ನಾವು ಅಂದಾಜು ಮಾಡಬಹುದು. ಐ ಥಿಂಕ್ ಯು ಕವರ್ಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಹಾಗಾಗಿ ಅದರಿಂದ ನಮಗೆ ಬಹಳಷ್ಟು ಮಾಹಿತಿ, ಉಪಯುಕ್ತ ಮಾಹಿತಿ ಸಿಗುತ್ತೆ ಅಂಡ್ ಮುಂದೆ ಪ್ಲಾನ್ ಮಾಡಲಿಕ್ಕೂ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಡೇಟಾವನ್ನು ಅನಲೈಸ್ ಮಾಡಿ ಪ್ರತಿನಿತ್ಯ ನಾವು ಕಲೆಕ್ಟ್ ಮಾಡ್ತಾ ಅನಲೈಸ್ ಮಾಡ್ತಾ ಹೋದ್ರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬಹುದು. ಹಾಗೆ ಇನ್ನೊಂದು ಮೋಸ್ಟ್ ಐ ಥಿಂಕ್ ಇಸ್ ಕನ್ಸರ್ನಿಂಗ್ ದ ಲೇಡೀಸ್, ಪ್ರೆಗ್ನೆಂಟ್ ವುಮೆನ್. ಈಗ ಮಗು ಪ್ರೆಗ್ನೆಂಟ್, ಮಗು ಹುಟ್ಟಿದ ಮೇಲೆ ವಾಟ್ ಇಸ್ ದಿ ಸಾರ್ಟ್ ಆಫ್ ಪ್ರಿಕಾಷನ್ ದೇ ಹ್ಯಾವ್ ಟು ಟೇಕ್? ಇವಾಗ ತಾಯಿಗಂತೂ ವ್ಯಾಕ್ಸಿನೇಷನ್ ಕೊಡೋಕ್ಕಾಗಲ್ಲ, ಶಿ ಮೇ ಬಿ ಬಿಲೋ ದ ರಿಕ್ವೈರ್ಡ್ ವಾಟ್ ಎವರ್ ಇಸ್ ದ ಏಜ್, ದ ಬೇಬಿ ಕೆನಾಟ್ ಬಿ ವ್ಯಾಕ್ಸಿನೇಟೆಡ್. ವಿಲ್ ಫಸ್ಟ್ ಆಫ್ ಆಲ್ ಇಫ್ ಶಿ ಈಸ್ ಪ್ರೆಗ್ನೆಂಟ್ ವಿಲ್ ಶಿ ಪ್ರೊಡ್ಯೂಸ್ ಅ ಹೆಲ್ತಿ ಬೇಬಿ ಬಿಕಾಸ್ ಶಿ ಹ್ಯಾಸ್ ನಾಟ್ ಬೀನ್ ವ್ಯಾಕ್ಸಿನೇಟೆಡ್? ಅವ್ರೇನು ಮಾಡಬೇಕು? What should the mother and the child, what advice would you give for a pregnant mother, for the mother who has delivered and having a 6-month-old baby? What should she do? ಇದು ಬಹಳ ಉತ್ತಮವಾದ ಪ್ರಶ್ನೆ, ಯಾಕಂದರೆ ಎಲ್ಲರೂ ತಿಳ್ಕೊಳ್ಳಬೇಕಾದಂಥ ವಿಚಾರ. ಎಲ್ಲ ಗರ್ಭಿಣಿ ಸ್ತ್ರೀಯರು 18-45 ವರ್ಷದಲ್ಲೇ ಇರ್ತಾರೆ. ಹೌದು ಹೌದಾ? ಈಗ ನಮ್ಮ ಸರ್ಕಾರ 18-45 ವರ್ಷದ ವ್ಯಕ್ತಿಗಳಿಗೆ ವ್ಯಾಕ್ಸಿನೇಷನ್ ಹಾಕೋಬೇಕು ಅಂತ ಹೇಳಿ ಮಾಡಿದ್ದಾರೆ. ಆದರೆ ಪ್ರೆಗ್ನೆಂಟ್ ಆದರೆ ಅವ್ರು ಹಾಕ್ಕೊಳ್ಳೋಗಿಲ್ಲ, ಯಾಕಂದ್ರೆ ಇನ್ನು ವ್ಯಾಕ್ಸಿನೇಷನ್ ಅನ್ನು ನಾವು ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ, ಸಂಶೋಧನೆ ಮಾಡಿಲ್ಲ. ಸಂಶೋಧನೆ ಮಾಡಿ ಮಾಹಿತಿ ಏನು ಅವ್ರು ಬಂದಿದೆ, ಈಗ ಮಾಡಿದ್ ಈಗ ನಡೀತಾ ಇದೆ. ಅಂದ್ರೆ ಫಸ್ಟ್ ಯಾವಾಗಲೂ ಪ್ರಿಫರೆನ್ಸ್ ಕೊಡೋದು ಎಲ್ಡರ್ಲಿ, ಇವರಿಗೆ ಪ್ರಯಾರಿಟೈಸ್ ಮಾಡಿ ಮಾಡಿದ್ದಾರೆ. ಸೊ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಇನ್ನೂ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಡೋದಿಲ್ಲ. ಆದರೆ ಪ್ರೆಗ್ನೆಂಟ್ ಡೆಲಿವರಿ ಆದ ನಂತರ ಯಾರು ಗರ್ಭಿಣಿ ಗರ್ಭಿಣಿ ಅಲ್ಲ ಬಾಣಂತಿಯರು ಇರ್ತಾರೆ, ಬಾಣಂತಿಯರಿಗೆ ವ್ಯಾಕ್ಸಿನೇಷನ್ ಕೊಡ್ಬೋದು ಅಂತ ಈಗ ನಿರ್ಧಾರ ಆಗಿದೆ. ಬಾಣಂತಿಯರು ವ್ಯಾಕ್ಸಿನೇಷನ್ ತಗೋಬೋದು, ಅಂದರೆ ಡೆಲಿವರಿ ಆದ ನಂತರ ಅವರು ಶಿ ಕ್ಯಾನ್ ಗೆಟ್ ವ್ಯಾಕ್ಸಿನೇಷನ್ ಡನ್. ಸೊ ಏನು ತೊಂದರೆ ಇಲ್ಲ. ಡೆಲಿವರಿ ಡೆಲಿವರಿ ಆದ್ಮೇಲೆ ಕೊರೋನಾ ಸೋಂಕು ಗರ್ಭಿಣಿ ಸ್ತ್ರೀಯಲ್ಲಿ ಬಂದರೆ ಅದು ಮಗು ಮೇಲೆ ಯಾವುದು ಪರಿಣಾಮ ಇಲ್ಲ, ಬೀಳ್ತಾ ಇಲ್ಲ. ಹಾಗಾಗಿ ಏನು ಗಾಬರಿ ಆಗುವಂಥದ್ದು ಏನಿಲ್ಲ. ತಾಯಿಗೆ ಕೊರೋನಾ ಇದ್ದು ಮಗು ಡೆಲಿವರಿ ಆದರೆ ಮಗುಗೂ ಕೊರೋನಾ ಸೋಂಕು ಬರೋ ಸಂಭವ ಇರ್ತದೆ. ಆದರೆ ಮಕ್ಕಳಲ್ಲಿ ಏಸ್ ಇನ್ಬಿಟಸ್ ಅಂತ ಏನೇನು ಹೇಳಿದೆ, ಏಸ್ ರೆಸೆಪ್ಟಾಸ್ ಅಂತ ಏನು ಹೇಳಿದೆ, ಅದು ಹೆಚ್ಚು ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಬಂದರು ಇಮ್ಯುನಿಟಿ ಅಂತ ಅನ್ನೋದಕ್ಕಿಂತ ಏಸ್ ರೆಸೆಪ್ಟಾರ್ಸ್ ಕಮ್ಮಿ ಇರೋದ್ರಿಂದ ಕಾಯಿಲೆ ಬರೋ ಚಾನ್ಸಸ್ ಕಮ್ಮಿ ಅವ್ರಿಗೆ ಅಂತ ಹೇಳ್ತಾರೆ. ಬರಬಹುದು, ಬಂದರೂ ಕೂಡ ಅವರಿಗೆ ಬಹಳ ಮೈಲ್ಡ್ ಆಗಿ ಬಂದು ಹೊಟ್ಟೋಗುತ್ತೆ. ಮಕ್ಕಳಲ್ಲಿ ಅಷ್ಟೊಂದು ತೀವ್ರತರವಾದಂಥ ಕಾಯಿಲೆ ಕಾಣಿಸ್ತಾ ಇಲ್ಲ, ಹಾಗಾಗಿ ಏನು ಗಾಬರಿ ಪಡುವಂಥದ್ದಲ್ಲ. ಸೊ ಗರ್ಭಿಣಿ ಸ್ತ್ರೀಯರಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋಂಗಿಲ್ಲ. ಬಟ್ ಅವರು ಬೇರೆ ಜನಗಳು ಏನೇನು SMS ಅಂತ ನಾನು ಹೇಳಿದೆ, ಮಾಸ್ಕ್ ಹಾಕ್ಕೊಳ್ಳೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಮತ್ತು ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದು, ಈ ಮೂರನ್ನು ಅವರು ಪರಿಪಾಲಿಸಲೇಬೇಕು. ಡೆಲಿವರಿ ಆದ ನಂತರ ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೋದು. ಇಲ್ಲ ಈಗ ಸಿಗ್ತಾ ಇದೆ, ಈಗ ಸಿಗ್ತಾ ಇದೆ. ಈಗ ಸಾಕಷ್ಟು 18-44 ವರ್ಷದವರು ಕೂಡ ಓಪನ್ ಅಪ್ ಆಗಿದೆ, ವ್ಯಾಕ್ಸಿನೇಷನ್ ಸಿಗ್ತಾ ಇದೆ. ಈಗ ಕೋವಿನ್ ಆ್ಯಪ್ ಅಲ್ಲಿ ಅದನ್ನು ರಿಸರ್ವ್ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಅವರು ಮಾಡ್ಕೋಬಹುದು. ಈಗ ಮಕ್ಕಳದು ಸಂಬಂಧಪಟ್ಟಿದ್ದು ಲೈಕ್ ಸೈಕಲಾಜಿಕಲ್ ಎಫೆಕ್ಟ್, ಇಮೋಷನ್, ಇವಾಗ ಏನಾಗುತ್ತೆ? ನನಗೆ ಗೊತ್ತಿರೋ ಪ್ರಕಾರ ಒಂದು ಫ್ಯಾಮಿಲಿಯೊಳಗೆ ಮಗುಗೆ ಕೊರೋನಾ ಬಂದಾಗ ಏನು ಮಾಡಬೇಕು, ಅಥವಾ ಮಗುಗೆ ಬರ್ಲದಾಗ ಒನ್ ಆಫ್ ದಿ ಅರ್ನಿಂಗ್ ಪೇರೆಂಟ್ ಕೊರೋನಾ ಬಂದರೆ ಅವ್ರ ಮನೆ ಪರಿಸ್ಥಿತಿ ಯೋಚನೆ ಮಾಡಿ. ಜಸ್ಟ್ ಥಿಂಕ್ ವಾಟ್ ವಿಲ್ ಬಿ ದೇರ್ ಸೈಕೋ ಸೋಷಿಯಲಾಜಿಕಲ್ ಆರ್ ವಾಟ್ ಯು ಕಾಲ್ ಇಟ್ ಅಸ್ ಅನ್ ಇಮೋಷನಲ್ ಇಂಪ್ಯಾಕ್ಟ್, ಎಕನಾಮಿಕ್ ಇಂಪ್ಯಾಕ್ಟ್. ಏನು ಮಾಡಬೇಕು ಮಗುಗೆ ಬಂದುಬಿಟ್ರೆ? ಏನು ಮಾಡೋದು ತಂದೆಗೆ ಬಂದುಬಿಟ್ರೆ? ಏನು ಮಾಡೋದು? ಆ 3 ಜನ ಒಂದು ಮನೇಲಿ ಇರ್ತಾರೆ. ಹೌ ಡು ವಿ ಡೀಲ್ ವಿತ್ ದಿಸ್? ಹೌದು, ಕೊರೋನಾ
ಯಾರನ್ನೂ ಬಿಡೋದಿಲ್ಲ. ಅಂದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಕೊರೋನಾ ಕಾಯಿಲೆ ಯಾರಿಗೆ ಬೇಕಾದ್ರೂ ಬರ್ಬೋದು, ಅದು ಮನೆ ಬ್ರೆಡ್ ವಿನ್ನರ್ ಆಗಿರ್ಬೋದು ಅಥವಾ ತಂದೆ ತಾಯಿಗಳಿಗಾಗಿರ್ಬೋದು ಅಥವಾ ಮಕ್ಕಳಿಗೂ ಆಗಿರ್ಬೋದು, ಯಾರಿಗೆ ಬೇಕಾದ್ರೂ ಬರೋ ಸಂಭವ ಇದ್ದೇ ಇರುತ್ತೆ. ಸೊ ಮುನ್ನೆಚ್ಚರಿಕೆ ವಹಿಸ್ಕೊಂಡು ನಾವು ಎಸ್ ಎಮ್ ಎಸ್ ಪಾಲಿಸಿದ್ರೆ ಅದನ್ನು ಕಮ್ಮಿ ಮಾಡ್ಕೊಳ್ಬೋದು, ಆ ಚಾನ್ಸ್ ಕಾಯಿಲೆ ಬರುವಂಥ ಚಾನ್ಸಸ್ ಕಮ್ಮಿ ಮಾಡ್ಕೊಳ್ಬೋದು. ಈ ಬ್ರೆಡ್ ವಿನ್ನರ್ಸಿಗೆ ಬಂದರೆ ಬಹಳ ಕೇರ್ಫುಲ್ ಆಗಿರಬೇಕು ಅವರು, ಯಾಕಂದರೆ ಅವರೇ ಮುಂದಿನ ಜೀವನದ ಒಂದು ಭದ್ರಪಾಯ ಇದು, ಮತ್ತು ಅಡಿಪಾಯ ಕೂಡ ಅವರೇ ಇರೋದ್ರಿಂದ, ಮತ್ತು ಫ್ಯಾಮಿಲಿ ನೋಡ್ಕೋಬೇಕಾಗಿರೋದ್ರಿಂದ ಅವರೆಲ್ಲ ಮುನ್ನೆಚ್ಚರಿಕೆ ವಹಿಸ್ಕೊಂಡು ವೈದ್ಯರಲ್ಲಿ ಸಮಾಲೋಚನೆ ಮಾಡ್ತಾನೆ ಇರಬೇಕು. ಅವ್ರು ಯಾವುದೂ ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದರೆ ಅವ್ರಿಗೇನೋ ತೊಂದರೆ ಆದರೆ ಮುಂದೆ ತಂದೆ ತಾಯಿಗೂ ತೊಂದರೆ ಆಗ್ಬೋದು, ಮಕ್ಳಿಗೂ ತೊಂದರೆ ಆಗ್ಬೋದು. ಹಾಗಾಗಿ ಯಾರು ಈ ದುಡಿಮೆ ಮಾಡ್ತಾ ಇದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ, ಎಂಪ್ಲಾಯ್ಡ್ ಇದ್ದಾರೆ, ಅವರೆಲ್ಲ ಭಾಳ ಹುಷಾರಾಗಿರಬೇಕು, ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಯಾವುದೇ ರೀತಿಯ ಸಣ್ಣ ತೊಂದರೆ ಆದರೂ ಕೂಡ ನೆಗ್ಲೆಕ್ಟ್ ಮಾಡಿದಂಗೆ ವೈದ್ಯರಲ್ಲಿ ಸಮಾಲೋಚನೆ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಸೂಕ್ತ. ನೆಗ್ಲೆಕ್ಟ್ ಮಾಡಬಾರ್ದು. ಎಷ್ಟೋ ಜನ ನಾವೇನು ಸಾವು ನೋಡಿದ್ದೀವಿ, ಅವರ ನನಗೇನಾಗೋದಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಿ ಕಾಯಿಲೆ ಜಾಸ್ತಿ ಆದಾಗ ಬರ್ತಾರೆ ಆಸ್ಪತ್ರೆಗಳಿಗೆ. ಅದು ಭಾಳ ತೊಂದರೆ ಇದು ಮಾಡುತ್ತದೆ. ಅದರಲ್ಲೂ ಕೂಡ ಈ ಏಜಲ್ಲಿ ಏನಿದೆ, ಯಂಗ್ ಏಜಲ್ಲಿ 18-44 ಏಜ್ ಇದೆಯಲ್ಲ, ಅಲ್ಲಿ ಹ್ಯಾಪಿ ಹೈಪಾಕ್ಸಿಯಾ ಅಂತ ಬರ್ತದೆ. ಹ್ಯಾಪಿ ಹೈಪಾಕ್ಸಿಯಾ ಅಂತಂದರೆ ಅವರಿಗೆ ನಾರ್ಮಲ್ ಆಗಿರ್ತಾರೆ, ಆದರೆ ಅವರ ಆಕ್ಸಿಜನ್ ಲೆವೆಲ್ ಬಾಡಿಲಿ ಕಮ್ಮಿ ಆಗಿರುತ್ತೆ. ಅದು 90 ಕಮ್ಮಿ ಆದರೆ ಅವ್ರಿಗೆ ಆಮೇಲೆ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಅವ್ರ ಆಸ್ಪತ್ರೆ ಬರೋ ಹೊತ್ತಿಗೆ ಆಗಲೇ ಲಂಗ್ಸ್ ಡ್ಯಾಮೇಜ್ ಆಗಿರುತ್ತೆ, ಬ್ರೈನ್ ಡ್ಯಾಮೇಜ್ ಆಗಿರ್ಬೋದು, ಇನ್ನೂ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಅದು ಭಾಳ ಡೇಂಜರಸ್ ಇದು. ಸೊ ಏನೇ ಸಣ್ಣ ಪುಟ್ಟ ತೊಂದರೆ ಕಂಡ್ರೂ ತಕ್ಷಣ ವೈದ್ಯರಲ್ಲಿ ಸಮಾಲೋಚನೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಇದು ನಿಜನಾ ದಟ್ ದ ಥರ್ಡ್ ವೇವ್ ಇಸ್ ಎಫೆಕ್ಟಿಂಗ್ ದ ಚಿಲ್ಡ್ರನ್ ಅಂತ? ಯಾತಕ್ಕೆ ಅಂತಂದ್ರೆ ಇದು ಒಂದು ರೂಮರ್ ಆರ್ ಇಸ್ ಇಟ್ ಅ ಮಿತ್, ಇಸ್ ಇಟ್ ಅ ಫ್ಯಾಕ್ಟ್ ದಟ್ ದ ಥರ್ಡ್ ವೇವ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಚಿಲ್ಡ್ರನ್? ಈಗ ನಾವು ಎರಡನೇ ವೇವ್ ಅಲೆಯಲ್ಲಿ ಇದ್ದೇವೆ, ಮೂರನೇ ಅಲೆ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ಯಾವುದೇ ಪ್ಯಾಂಡಮಿಕ್ ಆಗಲಿ ಅದರ ನ್ಯಾಚುರಲ್ ಕೋರ್ಸ್, ಫಸ್ಟ್ ವೇವ್ ಬರುತ್ತೆ, ಆಮೇಲೆ ಸ್ವಲ್ಪ ದಿನ ತಣ್ಣಗಾಗುತ್ತೆ, ಸೆಕೆಂಡ್ ವೇವ್ ಬರುತ್ತೆ ತಣ್ಣಗಾಗುತ್ತೆ, ಮತ್ತು ಥರ್ಡ್ ವೇವ್ ಬರುತ್ತೆ, ಫೋರ್ತ್ ವೇವ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಎವ್ರಿ ವೇವ್ ಕಮ್ಮಿ ಆಗ್ತಾ ಹೋಗಬೇಕು ಅದು ಪರಿಣಾಮ, ಅದರ ದುಷ್ಪರಿಣಾಮ. ಹಾಗಾಗಿ ಎರಡನೇ ವೇವಲ್ಲಿ ಇರೋದ್ರಿಂದ ಇಷ್ಟೊಂದು ತೀವ್ರತರವಾಗಿ ಎರಡನೇ ವೇವ್ ಬಂದದ್ರಿಂದ ಮೂರನೇ ವೇವ್ ಬರೋ ಸಂಭವ ಇರುತ್ತೆ, ಬಂದೇ ಬರುತ್ತೆ. ಬಟ್ ಯಾವಾಗ ಬರುತ್ತೆ ಅನ್ನೋದು ಪ್ರಶ್ನೆ. ಈ ನಮ್ಮ ಸೈಂಟಿಫಿಕ್ ಅನಾಲಿಸಿಸ್ ಪ್ರಕಾರ, ನಾನು ಹೇಳಿದ ಡಾಟಾ ಎಲ್ಲ ನೋಡಿ ಮಾಡ್ತೇನೆ, ಅದ್ರ ಪ್ರಕಾರ ಭಾರತದಲ್ಲಿ ಸುಮಾರು 1-9 ಹೊತ್ತಿಗೆ ಮೂರನೇ ಅಲೆ ಬರ್ಬೋದು ಅಂಥೇಳಿ ಅಂದಾಜು ಮಾಡ್ತಾ ಇದ್ದಾರೆ. ಯಾತಕ್ಕೆ ಮಕ್ಕಳಲ್ಲಿ ಬರುತ್ತೆ ಅಂತಂದರೆ 1-9 ಹೊತ್ತಿಗೆ ನಾವು ಈ 45 ವರ್ಷದ ಮೇಲ್ಪಟ್ಟವ್ರಿಗಾಗಲೇ ವ್ಯಾಕ್ಸಿನೇಷನ್ ಹಾಕಿದ್ದೀವಿ. ಈಗ 18-44 ವರ್ಷದವರೆಗೂ ವ್ಯಾಕ್ಸಿನೇಷನ್ ಶುರು ಮಾಡಿದ್ದೀವಿ. ಉಳ್ಕೊಳ್ಳೋರು ಯಾರು? 18 ವರ್ಷದ ಕೆಳಗಿನವರಿಗೆ. ಸೊ ಅವ್ರು ಜಾಸ್ತಿ ದೇ ಮೋರ್ ವಲ್ನರಬಲ್, ಅವ್ರಿಗೆ ಹೆಚ್ಚು ಬರುತ್ತೆ ಅನ್ನೋ ಒಂದು ಅಂದಾಜು. ಯಾಕಂದ್ರೆ ಬೇರೆಯವರೆಲ್ಲ ವ್ಯಾಕ್ಸಿನೇಷನ್ ಪ್ರೊಟೆಕ್ಟ್ ಆಗಿರುತ್ತೆ ನವಂಬರ್ ಹೊತ್ತಿಗೆ ಅದೆಲ್ಲ ತೊಗೊಂಡಿರ್ತಾರೆ. ಸೊ ಉಳ್ಕೊಳ್ಳೋರು ಇವರೇ, ಯಾಕಂದ್ರೆ ಇನ್ನೂ ಪ್ರಯೋರಿಟೈಸ್ ಮಾಡಿ ವ್ಯಾಕ್ಸಿನ್ ತಯಾರು ಮಾಡಿ ಕೊಡಬೇಕಲ್ಲ ನಾವು, ಆ ಟೈಮ್ ತಗೊಳ್ಳೋ ಸಮಯ ತಗೊಳ್ಳುತ್ತೆ. ಇವಾಗ ಏನು ಪ್ರಿಕಾಷನ್ಸ್ ತಗೋತಾ ಇದ್ದೀರಾ ಇದಕ್ಕೆ? ನಿಮ್ಗೆ ಯಾತಕ್ಕೆ ಅವ್ರನ್ನ ಲಾಸ್ಟ್ ಆಗಿ ಇಟ್ಕೊಂಡಿದೀವಿ ಅಂತಂದ್ರೆ, ನಾನು ಆಗಲೇ ಹೇಳಿದೆ, ಮಕ್ಕಳಲ್ಲಿ ಸೋಂಕು ಬರೋದು ಕಮ್ಮಿ, ಬಂದ್ರೂ ಅವ್ರಿಗೆ ತರ್ಕೊಳ್ಳೋಂಥ ಶಕ್ತಿ ಇರುತ್ತೆ, ಬೇಗ ಗುಣಮುಖ ಆಗ್ತಾರೆ. ಈಗಾಗಲೇ ನಮ್ಮಲ್ಲಿ ಏನಾಗಿದೆ, ನಮ್ಮ ರಾಜ್ಯದಲ್ಲೇ ಕೂಡ ಸುಮಾರು 1.5 ಲಕ್ಷದ ಮೇಲೆ ಮಕ್ಕಳಿಗೆ ಬಂದಿದೆ ಕಾಯಿಲೆ. 1.5 ಲಕ್ಷ ಜನಕ್ಕೆ ಬಂದು ಅದರಲ್ಲಿ ಒಂದು 7-8 ಸಾವಿರ ಜನ ಮಕ್ಕಳಿಗೆ ತೀವ್ರತರವಾಗಿ ಬಂದಿದೆ. ಆದರೆ ರಿಕವರ್ ಆಗಿರೋ ಭಾಳ ರಿಕವರ್ ಆಗಿದ್ದಾರೆ. ಪ್ರೊಪೋರ್ಷನೇಟ್ ಡೆತ್ಸ್ ಅಡಲ್ಟ್ಸ್ ಕಂಪೇರ್ ಮಾಡಿದಾಗ ಕಮ್ಮಿ ಇದೆ. ಸೊ ಹಾಗಾಗಿ ಆ ದೃಷ್ಟಿಯಿಂದ ಅವ್ರಿಗೆ ಲಾಸ್ಟ್ ಪ್ರಯಾರಿಟಿ ಆಗಿ ವ್ಯಾಕ್ಸಿನೇಷನ್ ಕೊಡ್ತಾ ಇರೋದು. ಈ ವ್ಯಾಕ್ಸಿನೇಷನ್ ಥರ್ಡ್ ವೇವ್ ಒಳಗೆ ನಾವು ಎಲ್ಲರೂ ಕೊಟ್ಬಿಟ್ರೆ ಏನು ಥರ್ಡ್ ವೇವ್ ಬರೋ ಚಾನ್ಸಸ್ ಇರೋದಿಲ್ಲ ಮಕ್ಕಳು. ಆದರೆ ಅವ್ರಿಗೆ ಇನ್ನೂ ವ್ಯಾಕ್ಸಿನೇಷನ್ ಆಗದೆ ಇರೋದ್ರಿಂದ ವಲ್ನರಬಲ್ ಪಾಪ್ಯುಲೇಷನ್ ಅವ್ರು ಉಳ್ಕೋತಾರೆ ಅವಾಗ. ಹಾಗಾಗಿ ಮಕ್ಕಳಲ್ಲಿ ಬರುತ್ತೆ ಥರ್ಡ್ ವೇವ್ ಅಂತೇಳಿ ಒಂದು ಅಂದಾಜು. ಬಟ್ ವಿ ಆರ್ ಪ್ರಿಪೇರಿಂಗ್. ಈಗ ಅದಕ್ಕೆ ನಾವೇನು ಮಾಡಬೇಕು, ನಾವು ಆಸ್ಪತ್ರೆಗಳಲ್ಲಿ ಈಗ ಮಕ್ಕಳನ್ನ ವಾರ್ಡ್ಸನ್ನು ಮಾಡ್ಕೋಬೇಕು, ಮಕ್ಕಳಿಗೆ ಯೂಸ್ ಮಾಡುವಂಥ ವೆಂಟಿಲೇಟರ್ಸೇ ಬೇರೆ, ಅವುಗಳನ್ನು ತಯಾರು ಮಾಡ್ಕೋಬೇಕು, ಎಲ್ಲ ರೀತಿಯ ತಯಾರಿ ನಡೆಸ್ಕೋಬೇಕು ನಾವು. ಹೌದು ಹೌದು, ಈಗಾಗಲೇ ಮಾಡ್ತಾ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ. ಆಗಲೇ ಒಂದು ಕಮಿಟಿ ಕೂಡ ಮಾಡಿದೆ, ಆ ಕಮಿಟಿಯ ಒಂದು ಅಡ್ವೈಸ್ ಮೂಲಕ ಸರ್ಕಾರ ಏನೇನು ತಯಾರಿ ಮಾಡ್ಕೋಬೇಕೆಲ್ಲ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಮಲ್ಲಿ ಸಮಯ ಇದೆ, ಇವಾಗ ನಮಗೆ 3-4 months ಟೈಮ್ ಇದೆ, ನಮಗೆ ಇದರಲ್ಲಿ ನಾವು ತಯಾರಿ ಮಾಡ್ಕೋಬೇಕು. ದಟ್ಸ್ ವೆರಿ ಇನ್ಫಾರ್ಮೇಟಿವ್ ಡಾಕ್ಟರ್. ಈಗ ನೆಕ್ಸ್ಟ್ ಏನಂದ್ರೆ, ಕ್ಯಾನ್ ಅ ಪರ್ಸನ್ ಎಫೆಕ್ಟೆಡ್ ವಿತ್ ಕೊರೋನಾ ಡೊನೇಟ್ ಬ್ಲಡ್? ಅಗತ್ಯವಾಗಿ ಅವರು ಕೊರೋನಾ ಸೋಂಕು ಮುಗಿದ ನಂತರ ಸುಮಾರು ಒಂದು ತಿಂಗಳ ನಂತರ, 15 ತಿಂಗಳ ನಂತರ ಅವರು ಕೊಡ್ಬೋದು, ಡೊನೇಟ್ ಮಾಡ್ಬೋದು, ಅದರಲ್ಲಿ ಅನುಮಾನ ಇಲ್ಲ. ಯಾಕಂದ್ರೆ ಅವರಲ್ಲಿ ಕೂಡ ಆಂಟಿಬಾಡೀಸ್ ತಯಾರಾಗಿರುತ್ತೆ, ಆಂಟಿಬಾಡೀಸ್ ಇರುವಂಥ ಬ್ಲಡ್ ಅನ್ನು ಕೊಟ್ಟರೆ ಬೇರೆಯವರಿಗೆ ಅದು ಸಹಾಯ ಕೂಡ ಆಗ್ತದೆ. ನಮಗೇನೀಗ ಕನ್ವರ್ಸನ್ ಪ್ಲಾಸ್ಮಾ ಅಂತ ಏನು ಇದು ಮಾಡ್ತಿದ್ವಿ, ಸೊ ಅದೆಲ್ಲನೂ 1 ತಿಂಗಳಾದ ನಂತರ ನಾವು ಕಲೆಕ್ಟ್ ಮಾಡ್ತೀವಿ. ಅಂದರೆ ಅವ್ರು ಏನು ಗುಣಮುಖ ಆಗಿರ್ತಾರೆ ಅಲ್ಲಿಂದ 28 ತಿಂಗಳ ನಂತರ ಬ್ಲಡ್ ಡೊನೇಟ್ ಮಾಡ್ಬೋದು. ಇದೇನು ಡಾಕ್ಟರ್, ವಾಟ್ ಇಸ್ ದಿಸ್ ಪ್ಲಾಸ್ಮಾ
ಪ್ಲಾಸ್ಮಾ ಅಂತಂದ್ರೆ ನಮ್ಮ ರಕ್ತದ ಒಂದು ಅಂಶ, ಅದು ನಾವೇನು ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಅದೆಲ್ಲ ತೆಗೆದ್ಬಿಟ್ರೆ ಏನ್ ಉಳ್ಕೊಳ್ಳುತ್ತೆ ನೀರಿನ ಅಂಶ, ಅದನ್ನ ಪ್ಲಾಸ್ಮಾ ಅಂತ ಹೇಳ್ತೀವಿ. ಅದರಲ್ಲಿ ಹೆಚ್ಚು ಆಂಟಿಬಾಡೀಸ್ ಇರುತ್ತೆ, ರೋಗ ನಿರೋಧಕ ಶಕ್ತಿ ಕೊಡುವಂತ ಆಂಟಿಬಾಡೀಸ್. ಈ ಆಂಟಿಬಾಡೀಸ್, ಕಾನ್ಸಂಟ್ರೇಟೆಡ್ ಆಂಟಿಬಾಡೀಸ್ ನಾವು ಇಟ್ಕೊಂಡ್ರೆ, ಯಾರು ಗುಣ ಆಗಿ ಮುಖ ಹೊಂದಿರ್ತಾರೆ ಅಂಥವರಲ್ಲಿ ಹೆಚ್ಚು ಆಂಟಿಬಾಡೀಸ್ ಇರುತ್ತೆ. ಅದನ್ನು ನಾವು ಸೋಂಕಿತ ವ್ಯಕ್ತಿಗೆ ಕೊಟ್ಟರೆ ಅವನಿಗೆ ಒಂದು ಶಕ್ತಿ ಬರುತ್ತೆ, ರೋಗ ಕಾಯಿಲೆನ ಅಥವಾ ವೈರಸ್ನ ಫೈಟ್ ಮಾಡಲಿಕ್ಕೆ ಶಕ್ತಿ ಬರುತ್ತೆ. ಅದು ಯಾವಾಗ ಕೊಡಬೇಕು? ಮೊದಲನೇ ವಾರದಲ್ಲೇ ಕೊಡಬೇಕು. ಸೋಂಕು ಆಗಿರೋ ವ್ಯಕ್ತಿಗೆ ಮೊದಲನೇ ವಾರದಲ್ಲೇ ಕೊಟ್ಟರೆ ಅದು ಆ್ಯಂಟಿವೈರಲ್ ಕೆಲಸ ಮಾಡಿ ವೈರಸ್ನ ನಿಗ್ರಹಿಸುತ್ತೆ. ವೈರಸ್ ಎಲ್ಲ ಸತ್ತೋದ ಮೇಲೆ ಕನ್ವಲೆಸೆಂಟ್ ಪ್ಲಾಸ್ಮಾ ಕೊಟ್ಟರೆ, ಆಂಟಿಬಾಡೀಸ್ ಕೊಟ್ಟರೆ ಅದೇನು ಪ್ರಯೋಜನ ಆಗಲ್ಲ. ಸೊ ಅದಕ್ಕೆ ಟೈಮಿಂಗ್ ಇಸ್ ಇಂಪಾರ್ಟೆಂಟ್. ಆ ಕನ್ವಲೆನ್ಸ್ ಪ್ಲಾಸ್ಮಾ ಕರೆಕ್ಟ್ ಆಗಿ ಉಪಯೋಗಿಸಿದ್ರೆ ಹೆಲ್ಪ್ ಆಗುತ್ತೆ ಜನರಿಗೆ. ಈಗ ಅವೈಲಬಿಲಿಟಿ ಆಫ್ ಬೆಡ್ಸ್ ಹ್ಯಾಡ್ ಬಿಕಮ್ ಅ ಮೇಜರ್ ಪ್ರಾಬ್ಲಮ್. ಅಲ್ಲಿದ್ರೆ ಐ ಸಿ ಯು ಬೆಡ್ಸ್ ಅವೈಲಬಲ್, ನಾವು ಯಾವ ಆಸ್ಪತ್ರೆಗೆ ಫಸ್ಟ್ ಹೋಗ್ಬೇಕು, ಆಕ್ಸಿಜನ್ ಅವೈಲಬಿಲಿಟಿ ಇದೆಯಾ, ವಾಟ್ ಇಸ್ ದ ಪ್ರೆಸೆಂಟ್ ಸಿಚುವೇಶನ್ ಇನ್ ಬ್ಯಾಂಗ್ಳೂರ್? ಇಫ್ ಅ ಪರ್ಸನ್ ಇಸ್ ಟೆಸ್ಟೆಡ್ ಪಾಸಿಟಿವ್, ಆರ್ ದ ಬೆಡ್ಸ್ ಅವೈಲಬಲ್, ಆಕ್ಸಿಜನ್ ಅವೈಲಬಲ್, ಐ ಸಿ ಯು ಅವೈಲಬಲ್, ಕ್ಯಾನ್ ಬಿ ಗೋ? ಈ ಮೊದಲನೇ ಅಲೆಗೂ ಎರಡನೇ ಅಲೆಗೂ ನಮ್ಮಲ್ಲಿ ಏನು ವ್ಯತ್ಯಾಸ ಅಂತಂದರೆ, ಮೊದಲನೇ ಅಲೆಯಲ್ಲಿ ಬೆಡ್ಸ್ ಅಷ್ಟೊಂದು ಇರಲಿಲ್ಲ, ಕ್ರಮೇಣ ನಾವು ತಯಾರಿ ಮಾಡ್ಕೋತಾ ಬಂದ್ವಿ. ಎರಡನೇ ಅಲೆ ಆಗೋಷ್ಟೊತ್ತಿಗೆ ಸಾಕಷ್ಟು ನಮಗೆ ಆಕ್ಸಿಜನ್ ಬೆಡ್ಸು, ಎಚ್ ಡಿ ಯು ಬೆಡ್ಸು ಮತ್ತು ಐ ಸಿ ಯು ಬೆಡ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ಆದರೆ ಏಪ್ರಿಲ್ ಕೊನೆ ಮತ್ತು ಮಾರ್ಚ್ ತಿಂಗಳ ಶುರುವಿನಲ್ಲಿ, ಮಾರ್ಚ್ ತಿಂಗಳ ಕೊನೆ ಮತ್ತು ಏಪ್ರಿಲ್ ತಿಂಗಳ ಶುರುವಿನಲ್ಲಿ ಒಮ್ಮೆಗೆ ಕಾಯಿಲೆ ಕೇಸ್ಗಳು ಜಾಸ್ತಿ ಆಗೋಕ್ಕೆ ಶುರುವಾಗಿತ್ತು. ಅದು ಎಷ್ಟು ಆಯಿತು ಅಂತಂದರೆ, ನಮಗೆ ಆಸ್ಪತ್ರೆ ಮೇಲೆ ಒತ್ತಡ ಬೀಳಕ್ಕೆ ಶುರುವಾಯಿತು, ಒತ್ತಡ ಬೆಳಕು ಶುರುವಾಯಿತು. ಮತ್ತು ತುಂಬ ಜನಗಳಿಗೆ ಅಫೆಕ್ಟ್ ಆದ್ದರಿಂದ, ಬಿಕಾಸ್ ದ ನಂಬರ್ ಶೇರ್ ನಂಬರ್ಸ್ ಇಟ್ ವೆಂಟ್ ಅಪ್. ನಾನಾಗಲೇ ಹೇಳಿದೆ ಆ ರೇಷ್ಯೋ 80%, 15%, 5% ಅಂತ ಏನು ಹೇಳಿದೆ. ಆ 10% ಆ್ಯಂಡ್ 5% ಏನಿದೆ, 15% ಕಾಯಿಲೆ, ತೀವ್ರತರವಾದ ಕಾಯಿಲೆ ಮತ್ತು ಮಾಡ್ರೇಟ್ ಕಾಯಿಲೆ ಬರುವಂಥ ನಂಬರ್ ಹೆಚ್ಚಾಗೋಯಿತು. ಅವ್ರಿಗೆಲ್ಲ ಆಕ್ಸಿಜನ್ ಬೇಕಾಯಿತು, ಕೆಲವರಿಗೆಲ್ಲ ಅಡ್ಮಿಷನ್ ಆಗಬೇಕಾಯಿತು, ಕೆಲವರಿಗೆ ಡೈರೆಕ್ಟಾಗಿ ಐ ಸಿ ಯು ಹೋಗಬೇಕಾಯಿತು. ಒಮ್ಮೆಗೆ ಅಷ್ಟೊಂದು ಆದ್ದರಿಂದ ಇಟ್ ವಾಸ್ ಎ ಸ್ಟ್ರೈನ್, ಇಟ್ ವಾಸ್ ಎ ಸ್ಟ್ರೆಸ್ ಆನ್ ಅವರ್ ಇನ್ಫ್ರಾಸ್ಟ್ರಕ್ಚರ್. ನಾವು ತಯಾರು ಮಾಡ್ಕೊಂಡಿವಿ, ಆದರೆ ಅದು ಇಷ್ಟೊಂದು ಆಗುತ್ತೆ ಅಂತ ಯಾರಿಗೂ ಅಂದಾಜು ಮಾಡಿರಲಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ತಪ್ಪಾಗಿರ್ಬೋದು. ಒಮ್ಮೆಗೆ ಅಷ್ಟೊಂದು ಡಿಮ್ಯಾಂಡ್ ಶುರುವಾದಾಗ ಒಂಥರ ಆಹಾಕಾರ ಒಂದು ಅಲ್ಲೋಲ ಕಲ್ಲೋಲ ಆಗೋಕೆ ಶುರುವಾಯಿತು. ಜನರು ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರುವಾಗಾಯಿತು, ಬೆಡ್ ಸಿಗ್ತಿಲ್ಲ ಅನ್ನೋ ಒಂದು ಗಾಬರಿ ಶುರುವಾಯಿತು. ಕೆಲವರಿಗೆ ತೊಂದರೆನೂ ಆಗಿದೆ, ಸಾವು ನೋವು ಕೂಡ ಆಗಿದೆ ಇಲ್ಲ ಅಂತಲ್ಲ ಈ ಪರಿಸ್ಥಿತಿಯಲ್ಲಿ. ಆದರೆ ಈಗ ಎರಡನೇ ಅಲೆ ಕಮ್ಮಿ ಆಗ್ತಾ ಬರ್ತಿದೆ ದಿನೇ ದಿನೇ. ಈಗ 50,000 ಪರ್ ಡೇ ಪಾಸಿಟಿವ್ ಬರುವಂಥದ್ದು ಈಗ 20,000 ಬಂದಿದೆ. ಹಾಗಾಗಿ ಬೆಡ್ಸ್ ಅವೈಲಬಿಲಿಟಿ ಏನೂ ಪ್ರಾಬ್ಲಮ್ ಇಲ್ಲ, ಅದರಲ್ಲೂ ಆಕ್ಸಿಜನ್ ಬೆಡ್ಸ್ ಅಂತೂ ಏನೂ ತೊಂದರೆ ಇಲ್ಲ, ಎಲ್ಲ ಕಡೆ ಈಗ ಸಿಗ್ತಾ ಇದೆ. ಐ ಸಿ ಯು ಬೆಡ್ಸ್ಗೆ ಇನ್ನೂ ಪ್ರಾಬ್ಲಮ್ ಇದೆ, ಯಾಕಂದರೆ ಈಗಿನ ಐ ಸಿ ಯು ಯಾರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂದರೆ 2 ವಾರದಿಂದ ಅವರು ಸೋಂಕು ಬಂದವರು ಅಥವಾ ಒಂದು 3 ವಾರದಿಂದ ಬಂದವಂಥವ್ರು, ಅವರು ಈಗ ಐ ಸಿ ಯುಲ್ಲಿದ್ದಾರೆ. ಐದರ್ ದೇ ಶುಡ್ ಗೆಟ್ ಡಿಸ್ಚಾರ್ಜ್ ಆರ್ ದೇ ಶುಡ್ ಬಿ ಸಕಮಿಂಗ್ ಟು ದ ಕಾಯಿಲೆ. ಅವಾಗಲೇ ಖಾಲಿ ಆಗೋದು ಬೆಡ್, ಅವಾಗ ಏನಾಗುತ್ತೆ, ಸಿವಿಯರ್ ಆಗಿರೋ ಇದು ಮಾಡ್ರೇಟು ಮತ್ತು ಸಿವಿಯರ್ ಆಗಿರೋಂಥ ಅಲ್ಲಿ ಅಡ್ಮಿಟ್ ಆಗ್ತಾರೆ. ಸೊ ದಿ ಸ್ಟ್ರೈನ್ ಆನ್ ಐ ಸಿ ಯು ಇಸ್ ಆಲ್ಸೋ ಕಮಿಂಗ್ ಡೌನ್, ನಂಬರ್ ಆಫ್ ಡೆತ್ಸ್ ಕಮ್ಮಿಯಾಗಿ ಬೇಗ ಗುಣಮುಖರಾಗ್ತಿರೋರು ಕೂಡ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಜಾಸ್ತಿ ಜನ ಗುಣಮುಖರಾಗ್ತಾರೋ ಹಾಗೆ ಬೆಡ್ಸ್ ಅವೈಲಬಿಲಿಟಿ ದಿನೇ ದಿನ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಥರ ಗಾಬರಿ ಆಗುವಂಥ ಪರಿಸ್ಥಿತಿ ಈಗಿಲ್ಲ. ಆ ಥರ ಬೆಡ್ ಸಿಗಲ್ಲ ಅನ್ನೋ ಒಂದು ಭಯ ಕೂಡ ಬೇಡ, ಬೆಡ್ಸ್ ಅವೈಲಬಲ್ ಇರುತ್ತೆ, ಸ್ವಲ್ಪ ಹುಡುಕ್ಬೇಕಾಗುತ್ತೆ ಅದರಲ್ಲೂ ಐ ಸಿ ಯು ಬೆಡ್ಸ್ ಮಾತ್ರ. ಬಟ್ ಇದಂತೂ ಆಕ್ಸಿಜನ್ ಬೆಡ್ಸ್ಗಂತೂ ಏನೂ ಕೊರತೆ ಇಲ್ಲ, ಸಿ 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 ಬೆಡ್ಸ್ಗೂ ಏನೂ ಕೊರತೆ ಇಲ್ಲ, ಎರಡೂ ಅವೈಲಬಲ್ ಇದೆ, ಲಭ್ಯ ಇದೆ. ಅದನ್ನು ಉಪಯೋಗಿಸ್ಕೊಂಡು ಜನಸಾಮಾನ್ಯರು ತಮ್ಮ ಕಾಯಿಲೆ ತಮ್ಮ ರೋಗವನ್ನು ಮತ್ತು ಸೋಂಕನ್ನು ಬೇಗ ಗುಣಪಡಿಸ್ಕೋಬೇಕಾಗುತ್ತೆ. ಓಕೆ, ಬಟ್ ಇಸ್ ಇಟ್ ಟ್ರೂ ದಟ್ ಸಮ್ ಆಫ್ ದ ಬಿಗ್ ಹೋಟೆಲ್ಸ್, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಸ್, ದೇ ಆರ್ ಕೋಆರ್ಡಿನೇಟಿಂಗ್ ಅಂಡ್ ದೇ ಆರ್ ಕನ್ವರ್ಟಿಂಗ್ ಇಟ್ ಇಂಟು ದಿ ಐ ಸಿ ಯುಸ್? ಇವೆಲ್ಲನೂ ತಾತ್ಕಾಲಿಕ, ಐ ಸಿ ಯುಗೆ ಕಷ್ಟ ಆಗುತ್ತೆ. ಆಗಲ್ಲ, ಐ ಸಿ ಯು ಸೆಟ್ಟಿಂಗ್ ಅನ್ನೋದು ಆಸ್ಪತ್ರೆಯಲ್ಲೇ ಇರಬೇಕು, ಬೇರೆ ಕಡೆ ಮಾಡಿದ್ರೆ ಅದಕ್ಕೆ ಮ್ಯಾನ್ ಪವರ್ ಆಗಲಿ ಅದನ್ನು ನೋಡ್ಕೊಳ್ಳೋಂಥ ಇದು ಕಷ್ಟ ಆಗ್ತದೆ. ನಥಿಂಗ್ ಕ್ಯಾನ್ ಡೆವಲಪ್ ಕೊಡ್ತಿರೋದು ಬರೀ ಕೋವಿಡ್ ಕೇರ್ ಸೆಂಟರ್ ಅಥವಾ ಸ್ಟೆಪ್ ಡೌನ್ ಸೆಂಟರ್ಸ್ ಅಂತ. ಸ್ಟೆಪ್ ಡೌನ್ ಅಂದ್ರೆ ನಾಟ್ ದ ರೆಗ್ಯುಲರ್, ಇಟ್ಸ್ ಓನ್ಲಿ ಅನ್ ಎಕ್ಸ್ಟೆನ್ಷನ್ ಆಫ್ ದಿ ಹಾಸ್ಪಿಟಲ್ ವೇರ್ ಲೆಸ್ ಸಿವಿಯರ್ ಪೀಪಲ್ ಕ್ಯಾನ್ ಬಿ ಕೇರ್ಡ್ ಫಾರ್. ಅಷ್ಟೇನೆ, ಯಾಕಂದ್ರೆ ಆಸ್ಪತ್ರೆ ಮೇಲೆ ಬೆಡ್ಸ್ ಇಂಪಾರ್ಟೆಂಟ್ ಅಲ್ಲ, ಅವ್ರು ಇಲ್ಲದೆ ಇದ್ದಾಗ ಹೋಟೆಲ್ ಇಟ್ಟು ಅದನ್ನೇ ನೋಡ್ಕೋತಾರೆ. ಯಾರನ್ನು ನೋಡ್ಕೋತಾರೆ ಅಂದ್ರೆ ಯಾರ ಕಾಯಿಲೆ ಕಮ್ಮಿ ಆಗಿದೆ ಅಂತವ್ರು ನೋಡ್ಕೊಳ್ಳಿಕ್ಕೆ ಅಷ್ಟೇ ಮಾಡುವಂಥದ್ದು, ಸ್ಟೆಪ್ ಡೌನ್ ಫೆಸಿಲಿಟಿ ಅಂತ ಹೇಳ್ತೀವಿ. ಹಾಗಾಗಿ ಹೋಟೆಲ್ ಆಗಲಿ ಅಥವಾ ಮನೆ ಆಗಲಿ ಯಾವುದು ಆಸ್ಪತ್ರೆಗೆ ಸಮಾನ ಆಗೋ ಸಾಧ್ಯತೆ ಇಲ್ಲ. ಬಟ್ ಯಾರಿಗೆ ಕಾಯಿಲೆ ಜಾಸ್ತಿ ಇಲ್ಲ, ಕಮ್ಮಿ ಆಗಿದೆ, ಗುಣಮುಖರಾಗಿದ್ದಾರೆ ಅಥವಾ ಯಾರಿಗೆ ಕಮ್ಮಿ ಕಾಯಿಲೆ ಮೊದಲಿಂದನೂ ಇದೆಯೋ ಅಂಥವ್ರಲ್ಲಿ ಅಡ್ಮಿಟ್ ಆಗಿ ವಿಶ್ರಾಂತಿ ಪಡ್ಕೊಂಡು ಕಾಯಿಲೆ, ಯಾಕಂದ್ರೆ ಅವರು ಡಾಕ್ಟರ್ ಕಣ್ಗಾವಲಲ್ಲೇ ಇರ್ತಾರೆ,
ಶುಶ್ರೂಷಕರ ನಿದ್ದೆ ಇರ್ತಾರೆ ಅಂದ್ರೆ ಅವ್ರಿಗೊಂದು ಕೇರ್ ಸಿಗುತ್ತೆ, ಮನೇಲಿ ಇರೋದಕ್ಕಿಂತ ಅಲ್ಲಿ ಅವ್ರಿಗೆ ಉತ್ತಮ. One last question. I'm sure all my esteemed audience are waiting for your inputs. So I would like to know what advice or what message you have for my audience. Baswa TV ella veekshakarige nanna namaskaragalu. Nanna sandesha en antandre namagellaru kuda ondu samajika pragne antu irutte, social responsibility antu irutte. Now hage ee samayadalli pandemic samayadalli navu adanna ಮರೆದು ತೋರಿಸ್ಬೇಕು. ಹೇಗೆ ಮಾಡಬೇಕು ಅಂತಂದರೆ, ಪ್ರಪ್ರಥಮವಾಗಿ ಈ ಕಾಯಿಲೆ ಬಗ್ಗೆ ನಮಗೆ ಭಯ ಬೇಡ. ಲೆಟ್ ಅಸ್ ನಾಟ್ ಬಿ ವರಿಡ್ ಅಬೌಟ್ ದಿಸ್ ಕಾಯಿಲೆ. ಏನೋ ತೊಂದರೆ ಮಾಡಿಬಿಡುತ್ತೆ, ಹಾಗಾಗುತ್ತೆ, ಇರುತ್ತೆ, ಬರುತ್ತೆ, ಹೋಗುತ್ತೆ, ಅದನ್ನು ನಾವು ತಡೆಗಟ್ಕೊಳ್ಬೋದು. ಆದರೆ ಕಾಯಿಲೆ ಬಂದಾಗ ಅಸಡ್ಡೆ ಬೇಡ, ಡು ನಾಟ್ ನೆಗ್ಲೆಕ್ಟ್, ಎಚ್ಚರದಿಂದ ಇರಿ, ಬಿ ಪ್ರಿಪೇರ್ಡ್, ಬಿ ಅವೇರ್. ಆಮೇಲೆ ಚಿಕಿತ್ಸೆ ಲಭ್ಯ ಇದೆ, ನಮ್ಮ ಸರಿಯಾದ ಟೈಮಲ್ಲಿ ಚಿಕಿತ್ಸೆ ತೊಗೊಂಡ್ರೆ ನಮಗೇನು ತೊಂದರೆ ಆಗದಾಗೆ ಕಾಯಿಲೆಯನ್ನು ವಾಸಿ ಮಾಡ್ಕೋಬೋದು. ನಮ್ಮ ಸಾಮಾಜಿಕ ಪ್ರಜ್ಞೆ ನಾವು ಮೆರಿಬೇಕು ಅಂತಂದ್ರೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಬೇಕು. ಯಾವುದೇ ಅನುಮಾನ ಇಲ್ಲದೆ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ನಿಮಗೆ ಸೋಂಕು ಬರದ ಬಂದರೂ ಕೂಡ ತೀವ್ರತರವಾದ ಕಾಯಿಲೆ ಬರೋದಿಲ್ಲ, ಮತ್ತು ಕಾಯಿಲೆಯಿಂದ ನಿಮಗೆ ತೊಂದರೆ ಕೂಡ ಆಗೋದಿಲ್ಲ. ಹಾಗಾಗಿ ಜೊತೆಗೆ ನೀವು ಹರ್ಡ್ ಇಮ್ಯುನಿಟಿ ಅಂತ ಏನು ಹೇಳ್ತೀವಿ, ಆ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಲಿಕ್ಕೆ ಮತ್ತು ಪ್ಯಾಂಡಮಿಕ್ಕನ್ನು ಬೇಗ ಕಂಟ್ರೋಲ್ ಮಾಡಲಿಕ್ಕೆ ನೀವು ಕೂಡ ಜವಾಬ್ದಾರರಾಗ್ತೀರಿ. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ. ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೂ ಕೂಡ ಸ್ಯಾನಿಟೈಸೇಷನ್, ಮಾಸ್ಕ್ ಹಾಕ್ಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಸಚ್ಚಿದಾನಂದ್. ನೀವು ಕೊಟ್ಟಿರೋ ಒಂದು ಮೆಸೇಜ್ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಎಕೋಯಿಂಗ್ ಇನ್ ಎವ್ರಿಬಡೀಸ್ ಇಯರ್ಸ್ ಟುಡೇ. ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಗಿವನ್ ಅಸ್ ಯುವರ್ ವ್ಯಾಲ್ಯೂಬಲ್ ಇನ್ಪುಟ್ಸ್, ಯುವರ್ ವ್ಯಾಲ್ಯೂಬಲ್ ಟೈಮ್. ಆ್ಯಂಡ್ ಐ ಆಲ್ಸೋ ಥ್ಯಾಂಕ್ ಆಲ್ ಮೈ ಆಡಿಯನ್ಸ್, ದ ಆಡಿಯನ್ಸ್ ಆಫ್ ಬಸ್ವಾ ಟಿವಿ, ಫಾರ್ ಹ್ಯಾವಿಂಗ್ ಬೀನ್ ಅ ಪಾರ್ಟ್ ಆಫ್ ಅವರ್ ಕಾನ್ವರ್ಸೇಷನ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು. ವೀಕ್ಷಕರೇ, ಎಲ್ಲರಿಗೂ ಧನ್ಯವಾದಗಳು.